ఫిజియోథెరపీ చేసి చాలా ఉంటే కాదమ్మా, ఎక్కువ నొప్పి ఉంటే కాదు, నొప్పి ఉంటేనే ఫిజియోథెరపీ. అమెరికా కాలేజీ ಡೆವಲಪ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ನಾನು. ಇವತ್ತು ನಾವು ಮೆಡಿಕಲ್ ಕಾಲೇಜಿಂದ ಮತ್ತೆ ಆರೋಗ್ಯ ಜಾರಪ್ಪ ಹಾಸ್ಪಿಟಲ್ ಕಡೆಯಿಂದ ಒಂದು ಫಿಸಿಯೋಥೆರಪಿ ಒಂದು ಬ್ರಾಂಚ್ ದೇವರಾಸಮದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಅಂದ್ರೆ ಏನಂದ್ರೆ, ಯಾರ್ಯಾರಿಗೆ ಕೀಲ್ ನೋವು ಇದೆಯೋ, ಇಲ್ಲ ಯಾರಾದ್ರೂ ಕೈ ಕಾಲು ವೀಕ್ನೆಸ್ ಆಗಿದೆ, ಪ್ಯಾರಾಲಿಸ್ ಆಗಿರ್ಬೋದು, ಇಲ್ಲ ಏನಾದ್ರೂ ನೋವು ಸಂಬಂಧಪಟ್ಟಿದ್ದು ಏನಾದ್ರೂ ತೊಂದರೆ ಇರ್ಬೋದು ಅವ್ರಿಗೆ, ಅವ್ರಿಗೆ ಮಾತ್ರ ಇಲ್ಲದಂಗೆ ಬರೀ ಎಕ್ಸಸೈಸ್ ಮುಖಾಂತರ ಸಮ್ ಇನ್ಸ್ಟ್ರೂಮೆಂಟ್ ಮುಖಾಂತರ ನಾವು ಅದ್ರ ನೋವನ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತೆ ಆಮೇಲೆ ಅವ್ರಿಗೆ ಓಡಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇದರಿಂದ ಏನು ಉಪಯೋಗ ಅಂದ್ರೆ, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇಂದ ಏನು ಉಪಯೋಗ ಅಂದ್ರೆ, ಬಹಳ ಜನ ಪೇಷಂಟ್ಸ್ ನೋವು ಬಂದ್ ಕೀಲ್ ನೋವುಗಳು ಅದು ಕಾಲು ನೋವು ಏನಪ್ಪ ಬಂದ ತಕ್ಷಣ ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಮೆಡಿಸಿನ್ ತಗೊಳ್ತಾರೆ, ಎಲ್ಲ ಹಾರ್ಮ್ಫುಲ್ ಮೆಡಿಸಿನ್ ತಗೊಳ್ತಾರೆ, ಈ ಪೇನ್ ಕ್ರಿಯಾಸ್ ಅಂತ ಹೇಳಿ ಸ್ಟೇಟ್ ಅಂತ ಹೇಳ್ತೀವಿ ತುಂಬಾ ತಗೊಳ್ತಾರೆ, ಅದು ತಗೊಂಡ್ಬಿಟ್ರೆ ಅದು ಕಿಡ್ನಿ ತೊಂದರೆ ಆಗುತ್ತೆ, ಅದರಿಂದ ಸ್ಟೇಟ್ ತಗೊಂಡ್ರೆ ಡಯಾಬಿಟಿಸ್ ಹಾರ್ಟ್ ತೊಂದರೆ ಆಗುತ್ತೆ. ಅಂತ ಪೇಷಂಟ್ಸ್ ಏನಾಗುತ್ತೆ, ಈ ಫಿಸಿಯೋಥೆರಪಿ ಬರೀ ಎಕ್ಸಸೈಸ್ ಮುಖಾಂತರ ಮತ್ತೆ ಸಮ್ ಇನ್ಸ್ಟ್ರೂಮೆಂಟ್ ನಾವು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಅವೆಲ್ಲ ಮಾಡಿಬಿಟ್ಟು ಈ ಮಾತ್ರ ತಗೊಳಕ್ ಬೇಕಾಗಿಲ್ಲ, ಅವರು ರೆಗ್ಯುಲರ್ ಮಾತ್ರ ತಗೊಳಕ್ ಬೇಕಾಗಿಲ್ಲ. ಇಲ್ಲಿ ಬಂದು ಅವ್ರು ಎಕ್ಸಸೈಸ್ ಮಾಡಿಸ್ಕೊಂಡು ಸ್ವಲ್ಪ ನಾವೆಲ್ಲ ಹೇಳ್ಕೊಡ್ತೀವಿ ಯಾವ ತರ ಎಕ್ಸಸೈಸ್ ಮಾಡ್ಬೇಕು, ಯಾವ ತರ ಇದು ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಅದ್ರ ಮುಖಾಂತರ ಅವ್ರಿಗೆ ಫ್ಯೂಚರ್ ಅಲ್ಲಿ ಕೀಲ್ ಆಗಿರೋರ್ಗೆ ಮತ್ತೆ ಪ್ಯಾರಾಲಿಸಿಸ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ನನ್ನ ಪ್ರಕಾರ. ಸೊ ದಯಮಾಡಿ ಇದನ್ನ ಈ ಅನುಕೂಲ ಈ ಈ ಒಂದು ವ್ಯವಸ್ಥೆನ ಈ ಹಳ್ಳಿಯಲ್ಲಿ ನಾವು ಮೆಡಿಕಲ್ ಕಾಲೇಜಿಂದ ಶುರು ಮಾಡ್ತಾ ಇದೀವಿ, ಎಲ್ಲ ಫ್ರೀ ಆಗಿ ಮಾಡ್ತೀವಿ, ಇದರಲ್ಲಿ ಏನೊಂದು ಪೈಸಾ ನಾವು ತಗೊಳಲ್ಲ. ಸೊ ನಮ್ಮ ಡಾಕ್ಟರ್ಸ್ ಇಲ್ಲಿ ಇರ್ತಾರೆ, ಶುರುವಲ್ಲಿ ವಾರಕ್ಕೆ ಒಂದ್ಸರಿ ಮಾಡ್ತೀವಿ, ಆಮೇಲೆ ನೋಡ್ಬಿಟ್ಟು ಪೇಷಂಟ್ ಜಾಸ್ತಿ ಜನ ಇದ್ರೆ ಮೇ ಬಿ ಇನ್ನು ವಾರಕ್ಕೆ 2 ಸರಿ 3 ಸರಿ ಮಾಡೋದಕ್ಕೂ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ದೇವರ ಸಮುದ್ರ ಪ್ರಾಥಮಿಕ ಕೇಂದ್ರದಲ್ಲಿ ನಮ್ಮ ಆರೋಗ್ಯ ಜಾರಪ್ಪ ಆಸ್ಪತ್ರೆ ವತಿಯಿಂದ ಇವತ್ತು ಇಂದಿನ ನಮ್ಮ ಒಂದು ಜನತೆಗೆ ಒಂದು ಅನುಕೂಲ ಆಗ್ಬೇಕಂತ ಇವತ್ತೊಂದು ಫಿಸಿಯೋಥೆರಪಿನ ಒಂದು ಫಿಸಿಯೋಥೆರಪಿಯ ಒಂದು ವಿಭಾಗವನ್ನು ಇವತ್ತು ಇಲ್ಲಿ ನಮ್ಮ ಓಪನ್ ಮಾಡಿದ್ದಾರೆ ಆರೋಗ್ಯ ಜಾರಪ್ಪ ಆಸ್ಪತ್ರೆಯಿಂದ. ಇಲ್ಲಿ ನಮ್ಮ ಜನರಿಗೆ ಇಲ್ಲಿಂದ ಅವರು ಕೋಲಾರಿಗೆ ಹೋಗ್ಬೇಕಾಯ್ತು ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಫಿಸಿಯೋಥೆರಪಿ ಮಾಡಬೇಕಾದ್ರೆ, ಇಲ್ಲಿ ಜನರಿಗೆ ನಮ್ಗೆ ಅನುಕೂಲ ಆಗಿಕೊಡ್ಲಿ ಅದು ಅನುಕೂಲ ಆಗ್ಲಿ ಅಂತ ಇಲ್ಲಿ ಉಚಿತವಾಗಿ ನಮ್ಗೆ ನಮ್ಮ ಪ್ರಾಂಶುಪಾಲ ಸಾಹೇಬರಾದಂತ ನಮ್ಮ ಗೋಪಾಲ ಸಾಹೇಬರು ಮತ್ತೆ ಅವರು ಮತ್ತೆ ತಂಡ ಎಲ್ಲ ಕೂಡ ಸೇರಿ ಇವತ್ತು ಇಲ್ಲಿ ಒಂದು ಸ್ಥಾಪನಾ ವಿಭಾಗವನ್ನು ಒಂದು ಘಟಕವನ್ನು ಓಪನ್ ಮಾಡಿದ್ದಾರೆ. ನಮ್ಮ ಮುಳಬಾಗಿಲು ಕ್ಷೇತ್ರದ ಎಲ್ಲಾ ಜನತೆಗಳು ಕೂಡ ಬಂದು ಇಲ್ಲಿ ಇದನ್ನ ಸದುಪಯೋಗ ಪಡ್ಕೊಬೇಕು. ಚಿಕಿತ್ಸೆಗೆ ಯಾರ್ಯಾರು ಮಂಡಿ ನೋವು ಬೆನ್ನು ನೋವು ಮತ್ತೆ ಯಾರ್ಯಾರಿಗೆ ಸ್ಟ್ರೋಕ್ ಆಗಿದೆಯೋ ಪಾರ್ಶ್ವವಾಗಿದೆಯೋ ಎಲ್ಲರೂ ಕೂಡ ಬಂದು ಇಲ್ಲೇ ಬಂದು ಇಲ್ಲಿ ಚಿಕಿತ್ಸೆ ಪಡ್ಕೊಬೇಕು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಯಾರಾದ್ರೂ ಈ ಮಂಡಿ ನೋವು ಮತ್ತೆ ಬೆನ್ನುವ ತರ ಬಂದಾಗ ನಾವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ತಗೊಂಡು ನಮ್ಗೆ ಕಿಡ್ನಿ ಇರ್ಬೋದು ಮತ್ತೆ ನಮ್ಮ ದೇಹದ ಎಲ್ಲಾ ಆರ್ಗನ್ಸ್ ಎಲ್ಲ ಕೂಡ ಡ್ಯಾಮೇಜ್ ಆಗಿ ಮತ್ತೆ ಅದರಿಂದ ಎಷ್ಟೋ ಜನ ಸಾವನ್ನಪ್ಪತ್ತಾ ಇದಾರೆ. ಇದೆಲ್ಲ ಆಗ್ಬಾರ್ದು, ಬರೀ ನಮ್ಮ ಇದರಿಂದ ಫಿಸಿಯೋಥೆರಪಿಯಿಂದ ಹಾಗೂ ಎಕ್ಸಸೈಸ್ ಇಂದ ಇದನ್ನ ಗುಣಪಡಿಸ್ಕೊಬೋದಂತ ಇವತ್ತು ನಮ್ಮ ಆರೋಗ್ಯ ಜಾರಪ್ಪ ಆಸ್ಪತ್ರೆ ವತಿಯಿಂದ ಇವತ್ತು ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಕೂಡ 1 ರೂಪಾಯಿ ಕೂಡ ಖರ್ಚಾಗಲ್ಲ, ಎಲ್ಲ ಉಚಿತವಾಗಿ ಯಾವುದೇ ರೀತಿಯ ಪೇನ್ಸ್ ಇರ್ಬೋದು ಅವರೆಲ್ಲರೂ ಕೂಡ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿಂದ ಕೋಲಾರ ಅಥವಾ ಬೆಂಗಳೂರು ಹೋಗ್ಬೇಕಾದ್ರೆ 1000 ರೂಪಾಯಿಗಳನ್ನ ನಮ್ಮ ಜನಗಳು ಇಲ್ಲಿ ಪಾಪ ಅದಕ್ಕೆ ಖರ್ಚು ಮಾಡ್ಬೇಕಾಯ್ತು ಆ ಚಿಕಿತ್ಸೆಗೆ. ಇವತ್ತು ಉಚಿತವಾಗಿ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇರೋದು ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ಜಾರಪ್ಪ ಆಸ್ಪತ್ರೆ ಕೂಡ ನನ್ನ ಕಡೆಯಿಂದ ಕಡೆಯೂ ಮತ್ತೆ ನಮ್ಮ ಮುಗಾಂ ಕ್ಷೇತ್ರದ ಎಲ್ಲಾ ಜನತೆ ಕಡೆಯಿಂದ ಕೂಡ ಅವರಿಗೆ ಕೃತಜ್ಞತೆಗಳನ್ನ ತಿಳಿಸುತ್ತೇನೆ. ಖಂಡಿತ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿನವರು ಕೂಡ ಬಂದು ಪ್ರತಿಯೊಬ್ಬರು ಕೂಡ ಬಂದು ಈ ಚಿಕಿತ್ಸೆಯನ್ನು ಪಡ್ಕೊಬೇಕು, ಎಲ್ಲರೂ ಗುಣಮುಖರಾಗಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.